ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಎಲ್ಲರೂ ಇಷ್ಟಪಡೋಂಥ ಆಲ್ ಟೈಮ್ ಸ್ವೀಟ್ ರೆಸಿಪಿ ಸಿ ಬೂಂದಿ ಅದರಲ್ಲೂ ಜ್ಯೂಸಿಯಾಗಿ ಹಾಗೆ ಮುತ್ತಿನ ಮಣಿ ರೀತಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮೊದಲು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ನೀವು ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಬೋದು ಅದೇ ಕಪ್ನಲ್ಲಿ ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದಂತಹ ಕಪ್ನಲ್ಲೇ ನಾನು ಒಂದು ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಗಂಟುಗಳಿದ್ದರೆ ಅದನ್ನು ಜರಡಿ ಮಾಡಿ ನೀವು ಆ ನಂತರ ಉಪಯೋಗಿಸ್ಕೋಬೇಕು ನೋಡಿ ಚೂರು ಚೂರೇ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ತೀರಾ ತೆಳ್ಳಗಾಗ್ಬಿಡುತ್ತೆ ಈ ಬೂಂದಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೋಬೇಕಂದ್ರೆ ತೀರ ಗಟ್ಟಿಗೂ ಇರಬಾರ್ದು ಹಾಗೆ ತೆಳುವಾಗೂ ಇರಬಾರ್ದು ನೋಡಿ ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಇವಾಗ ಇದು ಪರ್ಫೆಕ್ಟಾಗಿದೆ ನಾನು ತೊಗೊಂಡಿದ್ದಂತಹ ಒಂದು ಕಪ್ ನೀರಿನಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಉಳಿದಿದೆ ಇವಾಗ ತಟ್ಟೆ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷದವರೆಗೆ ಪಕ್ಕಕ್ಕೆ ತಿಟ್ಕೊಳ್ಳಿ ಇವಾಗ ನಾವು ಕಡಲೆ ಹಿಟ್ಟು ತೊಗೊಂಡಿದ್ದಂತಹ ಕಪ್ನಲ್ಲೇ ಒಂದೂವರೆ ಕಪ್ನಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ತೊಗೊಂಡ್ರೆ ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಈ ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ಆ ರೀತಿ ಮೊದಲು ಕರಗಿಸ್ಕೊಳ್ಳಿ ಇವಾಗ ಈ ರೀತಿ ಸಕ್ಕರೆ ಎಲ್ಲ ಕರಗಿದ ನಂತರ ಪಾಕನ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಯಾವುದೇ ಕಾರಣಕ್ಕೂ ಒಂದೆಳೆ ಪಾಕನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂಟು ಪಾಕ ಬರಬೇಕು ನೋಡಿ ಈ ರೀತಿ ಅಂಟು ಥರ ಒಂದು ಅಂದರೆ ಅರ್ಧ ಎಳೆ ಪಾಕ ಅಂತ ಹೇಳ್ತಾರೆ ಅಷ್ಟು ಅಂಟು ಪಾಕ ಬರ್ತಿದ್ದಾಗೆ ನೀವು ಒಂದು ಐದರಿಂದ ಆರು ಅಷ್ಟು ನಿಂಬೆ ರಸ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಡ್ರಾಪ್ನಷ್ಟು ಫುಡ್ ಕಲರ್ನ ಹಾಕಿ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ತಿಟ್ಕೊಳ್ಳಿ ಇದು ಕಂಪ್ಲೀಟಾಗಿ ತಣ್ಣಗಾಗೋ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಬೆಚ್ಚಗಿರಬೇಕು ಇವಾಗ ಎಂಟು ನಿಮಿಷ ಕೂಡ ಆಗಿದೆ ನೋಡಿ ಹಿಟ್ಟೆಲ್ಲ ಚೆನ್ನಾಗೆಲ್ಲ ನೆಂದಿದೆ ಇವಾಗ ಪರ್ಫೆಕ್ಟಾಗಿದೆ ಇವಾಗ ಇದಕ್ಕೆ ನಾನು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾನ ಉಪಯೋಗಿಸ್ತಿದ್ದೀನಿ ಹಾಕೊಂಡಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ನಾನಿಲ್ಲಿ ಪೂರಿ ಕರೆಯುವಂಥ ಜ್ಯಾಲರಿನೇ ಉಪಯೋಗಿಸ್ತಾ ಇದ್ದೀನಿ ಆದರೆ ಎರಡು ವೆರೈಟಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹೋಲು ದೊಡ್ಡದಾಗಿದೆ ಮತ್ತೊಂದು ಕಂಪೇರ್ ಮಾಡಿದ್ರೆ ನೋಡಿ ಈ ರೀತಿ ಇದರಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಈ ರೀತಿ ಒಂದು ಡ್ರಾಪ್ನಷ್ಟು ಹಿಟ್ಟನ್ನು ಹಾಕಿದ್ರೆ ಅದು ತಕ್ಷಣ ಮೇಲಕ್ಕೆ ಬರಬೇಕು ನೀವು ತೀರಾ ಹೊಗೆ ಬರೋ ರೀತಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ತಿದ್ದಾಗೇ ಆ ಬೂಂದಿ ಕಾಳುಗಳೆಲ್ಲ ಸೀದೋಗ್ಬಿಡ್ತವೆ ಈ ಹದಕ್ಕೆ ಬಿಸಿ ಮಾಡಿಕೊಂಡ್ರೆ ಸಾಕು ಎಣ್ಣೆಗೆ ಹಿಟ್ಟನ್ನು ಈ ರೀತಿ ಹಾಕ್ತಿದ್ದಾಗೆ ಆ ಕಾಳುಗಳು ಬಾಂಡ್ಲಿ ಕೆಳಗಡೆ ಕೂತ್ಕೊಳ್ಳ್ದಾಗೆ ಅದು ಮೇಲಕ್ಕೆ ಬರಬೇಕು ಈ ರೀತಿ ಹಾಕಿದ ತಕ್ಷಣ ತಿರ್ಗ್ಸೋದಕ್ಕೆ ಹೋಗಬೇಡಿ ಈ ರೀತಿ ನೊರೆ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆದ ನಂತರ ಇದನ್ನು ತೆಕ್ಕೋಬೇಕಾಗತ್ತೆ ನಾವು ಖಾರ ಬೂಂದಿಗೆಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ ಕ್ರಿಸ್ಪಿಯಾಗಿ ಆ ರೀತಿಯೆಲ್ಲ ಮಾಡ್ಕೊಳ್ಬಾರ್ದು ಫ್ರೈ ಆಗಿರಬೇಕು ಆದರೆ ಕ್ರಿಸ್ಪಾಗಿರಬಾರ್ದು ಕಂಪ್ಲೀಟಾಗಿ ಕ್ರಿಸ್ಪ್ ಆಗಬಾರ್ದು ನೆನಪಿರಲಿ ಇವಾಗ ಈ ಪಾಕಕ್ಕೆ ತೆಗೆದು ಹಾಕೊಳ್ತಾ ಇದ್ದೀನಿ ಕರೆದಿದ ತಕ್ಷಣವೇ ಪಾಕಕ್ಕೆ ಬಿಡಿ ಚೆನ್ನಾಗಿ ಶುಗರ್ ಸಿರಪ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಏನಿಲ್ಲಾಂದ್ರೂ ಒಂದು ಐದರಿಂದ ಏಳು ನಿಮಿಷದವರೆಗೆ ಈ ಪಾಕದಲ್ಲಿ ಈ ಬೂಂದಿ ಕಾಳುಗಳನ್ನ ಬಿಟ್ಟರೆ ಸಾಕಾಗತ್ತೆ ಈಗ ಈ ಎಣ್ಣೆ ಎಲ್ಲ ಈ ರೀತಿ ಸಣ್ಣ ಬೂಂದಿ ಕಾಳುಗಳಿಂದ ಗಲೀಜಾಗಿರುತ್ತಲ್ಲ ಈ ರೀತಿ ಸ್ಟ್ರೈನರಲ್ಲಿ ತಕ್ಕೊಂಬಿಡಿ ಇಲ್ಲಾಂದರೆ ಈ ಸೀದೋದಂಥ ಕಾಳುಗಳೆಲ್ಲ ಬೂಂದಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಅಷ್ಟೇ ನೀವು ಪ್ರತಿ ಸಾರಿ ಈ ರೀತಿ ಬೂಂದಿ ಹಾಕೋಬೇಕಾದರೂ ಈ ಬೂಂದಿ ಹಾಕೋ ಜಾಲರಿನ ವಾಶ್ ಮಾಡಿಕೊಂಡು ಬಟ್ಟೆನಲ್ಲಿ ಒರೆಸಿ ಈ ರೀತಿ ಹಾಕೋಬೇಕಾಗತ್ತೆ ಕಾಣಿಸ್ತಿದೆಯಲ್ಲ ನಾನು ಯಾವ ರೀತಿ ಹಾಕ್ಕೊಳ್ತಿದ್ದೀನೋ ಈ ರೀತಿ ಸ್ವಲ್ಪ ಶೇಕ್ ಮಾಡ್ಕೊಳ್ತಾ ಹಾಕ್ಕೊಳ್ಳಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲೇ ನೀವು ಬೂಂದಿನ ಮಾಡ್ಕೊಳ್ತಾ ಇರಬೇಕು ನೀವು ಒಟ್ಟಿಗೆ ಬೂಂದಿ ಕಾಳು ಮೇಲೇ ನೀವು ಪದೇ ಪದೇ ಹಿಟ್ಟನ್ನು ಈ ರೀತಿ ಮಾಡ್ಕೊಳ್ತಿದ್ರೆ ಒಂದಕ್ಕೊಂದು ಬೂಂದಿ ಕಾಳುಗಳು ಅಂಟ್ಕೊಂಡ್ಬಿಟ್ಟು ಈ ರೀತಿ ಬಿಡಿ ಬಿಡಿಯಾಗಿ ರೌಂಡ್ ಶೇಪಲ್ಲಿ ಬರೋದಿಲ್ಲ ನೆನಪಿರ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಏಳು ನಿಮಿಷ ಆದ ನಂತರ ಇದನ್ನು ಜಾಲ್ರಿನಲ್ಲಿ ತೆಗೆದು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಬ್ಯಾಚ್ ಮಾಡ್ತಿದ್ದಾಗೆ ಇನ್ನೊಂದು ಬ್ಯಾಚ್ ಬೂಂದಿನ ತೆಗೆದುಬಿಡಿ ಕಡಿಮೆ ಕ್ವಾಂಟಿಟಿನಲ್ಲಿ ನಾನು ಮಾಡ್ಕೊಳ್ತಿರೋದ್ರಿಂದ ಒಂದೇ ಸರಿ ಇದ್ದೀನಿ ಅಷ್ಟೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋರಾದರೆ ಒಂದು ಬ್ಯಾಚ್ ನಾವು ಫ್ರೈ ಮಾಡಿ ಪಾಕಕ್ಕಾಗ್ತಿದ್ದಾಗೆ ಇನ್ನೊಂದು ಬ್ಯಾಚ್ ಫ್ರೈ ಆಗೋದ್ರೊಳಗಾಗಿ ಆ ಬೂಂದಿ ಕಾಳೆಲ್ಲ ಸ್ವಲ್ಪ ನೆಂದಿರುತ್ತೆ ಆವಾಗ ತೆಗೆದು ನೀವು ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಬಿಡಬೇಕಾಗತ್ತೆ ನನಗಿಲ್ಲಿ ಒಂದು ಸ್ವಲ್ಪ ಪಾಕ ಉಳಿದಿದೆ ಇದೇನು ವೇಸ್ಟ್ ಆಗೋದಿಲ್ಲ ಈ ಪಾಕನ ಉಪಯೋಗಿಸ್ಕೊಂಡು ನೀವು ಶಾವಿಗೆ ಪಾಯಸ ಅಥವಾ ಕೇಸರಿ ಬಾತ್ನ ಮಾಡ್ಕೊಳ್ಬೋದು ಇವಾಗ ಈ ಬೂಂದಿನ ನಾವು ಏನಿಲ್ಲ ಅಂದರೂ ಒಂದರಿಂದ ಒಂದೆರಡು ಗಂಟೆಗಳ ಕಾಲ ಹಾಗೆ ಬಿಟ್ಬಿಟ್ರೆ ಆ ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಕೂಡ ಆಗುತ್ತೆ ಒಂದು ಸಣ್ಣ ಬಾಣ್ಲಿಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ ತುಪ್ಪ ಬಿಸಿ ಆಗ್ತಿದ್ದಾಗೆ ಒಂದು ಆರಿಂದ ಏಳು ಲವಂಗ ಹಾಕ್ಕೊಂಡು ಬಾಡಿಸ್ಕೋಬೇಕು ಆನಂತರ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿನೂ ಹಾಕ್ಕೊಂಡು ಬಾಡಿಸ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ಮೆಲನ್ ಸೀಡ್ಸ್ನೂ ಕೂಡ ಉಪಯೋಗಿಸ್ಕೊಳ್ಬೋದು ಇವಾಗ ಇದು ರೆಡಿ ಆಯಿತು ಇವಾಗ ಒಂದು ವರ್ ಅವರ್ ಆಗಿದೆ ನೋಡಿ ಚೆನ್ನಾಗೆಲ್ಲ ಬೂಂದಿ ಕಾಳು ಬಿಡಿ ಬಿಡಿಯಾಗಾಗಿದೆ ಸಕ್ಕರೆ ಪಾಕ ಎಲ್ಲ ಅಬ್ಸರ್ವ್ ಮಾಡಿದೆ ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಸಮೇತ ನಾನು ಹುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿರುತ್ತೆ ನೋಡಿ ಆ ಬೂಂದಿ ಕಾಳು ಮೇಲೆ ಈ ರೀತಿ ಸಕ್ಕರೆ ರೀತಿ ಮರಳುಗಟ್ಟಿಲ್ಲ ಎಷ್ಟು ಚೆನ್ನಾಗಿ ಉದುದ್ರಾಗಾಗಿದೆ ಈ ಬೂಂದಿನ ಪರ್ಫೆಕ್ಟಾಗಿ ನೀವು ಮಾಡಬೇಕಂದ್ರೆ ಹಿಟ್ಟಿನ ಹದ ಹಾಗೆ ಸಕ್ಕರೆ ಪಾಕದ ಹದ ಕರೆಕ್ಟಾಗಿದ್ರೆ ಯಾರು ಬೇಕಾದರೂ ಸುಲಭವಾಗಿ ಈ ಸಿಹಿ ಬೂಂದಿ ರೆಸಿಪಿನ ಮಾಡ್ಕೊಳ್ಬೋದು ನಾನು ಹೇಳಿದಂತಹ ಎಲ್ಲ ಟಿಪ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿ ಈ ಸಿಹಿ ಬೂಂದಿ ರೆಸಿಪಿನ ಒಮ್ಮೆ ಮಾಡಿ ನೋಡಿ ಈ ಬೂಂದಿ ಕಾಳನ್ನು ಅಕ್ಕಿ ಪಾಯಸ ಅಥವಾ ರವೆ ಪಾಯಸಕ್ಕೆ ಹಾಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ ಹಳ್ಳಿ ಕಡೆ ಈಗಲೂ ಕೂಡ ಈ ರೀತಿ ಮಾಡ್ತಾರೆ ನೀವು ಕೂಡ ಈ ಸಿಹಿ ಬೂಂದಿ ರೆಸಿಪಿನೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೇ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರಿದೇ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್